ಒಂದು 30 ಆಗುತ್ತೆ, ಸಬ್ಸಿಡಿಗೂ ಬರುತ್ತೆ, ಇದು ಸರ್ಕಾರ ಇನ್ನು ನಿಗದಿಪಡಿಸಿಲ್ಲ. ಬಂದಿದ್ದು 2.5 ಗಂಟೆಯಲ್ಲಿ 1 ಎಕರೆ ಕವರ್ ಮಾಡುತ್ತೆ, ಭತ್ತ ಹಾಗೂ ರಾಗಿ ಜೋಳ ಇದನ್ನ 3 ಮಾಡಲು ಇದರಲ್ಲೇ ಮಿಷಿನ್ ಅಲ್ಲಿ ಕಟ್ ಆಗತ್ತೆ. ಇದು ಬಂದು ಅಗ್ರಿಮೆಂಟ್ ಕಂಪನಿ ರೀಪರ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ YLGRAR ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ಇಂದಿನ ವಿಡಿಯೋದಲ್ಲಿ ಅಗ್ರಿಮೆಂಟ್ ಕಂಪನಿಯ ರಾಗಿ ಹಾಗೂ ಭತ್ತ ಇನ್ನಿತರ ಬೆಳೆಗಳನ್ನು ಕಟಾವು ಮಾಡುವ ಯಂತ್ರದ ಬಗ್ಗೆ ಮಾಹಿತಿ ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡುವವರು ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫೇಸ್ಬುಕ್ ಪೇಜ್ ನಲ್ಲಿ ನೋಡುವವರು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಬಹುದು. ಸರ್ ನಮಸ್ತೆ. ನಮಸ್ಕಾರ ಸರ್. ಇದು ಅಗ್ರಿಮೆಂಟ್ ಕಂಪ್ನಿದು ರೀಪರ್ ಇದೆ, ಇದ್ರದ್ದು ಫ್ಯೂಚರ್ ಏನಿದೆ ಸರ್ ಇದ್ರದ್ದು? ಹಾ ಸರ್, ಇದು ಭತ್ತ ಹಾಗೂ ರಾಗಿ ಜೋಳ ಇದನ್ನ 3 ಮಾಡಲು ಇದರಲ್ಲೇ ಮಿಷಿನ್ ಅಲ್ಲಿ ಕಟ್ ಆಗತ್ತೆ. ಇದು ಬಂದು ಅಗ್ರಿಮೆಂಟ್ ಕಂಪನಿ ರೀಪರ್. ಇದು ಪೆಟ್ರೋಲ್ ಇಂಜಿನ್ ಅಲ್ಲಿ ರನ್ ಆಗಂತದ್ದು. 5.5 HP ಇಂಜಿನ್, ವಾಂಡಾ ಕಂಪನಿ ಪೆಟ್ರೋಲ್ ಇಂಜಿನ್ ಇದೆ. ಸೊ ಇದು 1 ಎಕರೆಗೆ ಹತ್ತತ್ರ 2.5 ಗಂಟೆಯಲ್ಲಿ 1 ಎಕರೆ ಕವರ್ ಮಾಡುತ್ತೆ. 2.5 ಗಂಟೆಗೆ 1 ಲೀಟರ್ ಅಲ್ಲಿ ನಿಮ್ಗೆ 2.5 ಗಂಟೆಯಲ್ಲಿ 1 ಎಕರೆ ಕವರ್ ಮಾಡುತ್ತೆ. ಸರ್ ಮತ್ತೆ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು 1.30 ಆಗುತ್ತೆ, ಸಬ್ಸಿಡಿಗೂ ಬರುತ್ತೆ, ಇದು ಸರ್ಕಾರ ಇನ್ನು ನಿಗದಿಪಡಿಸಿಲ್ಲ. ಬಂದಿದ್ದೆ ನಿಮಗೆ ಸಬ್ಸಿಡಿನೂ ಅವೈಲೇಬಲ್ ಇರುತ್ತೆ ರೈತರಿಗೆ. ಸಬ್ಸಿಡಿ ಅಲ್ಲಿ ಸಿಗುತ್ತೆ. ಇದರಲ್ಲಿ ಪೆಟ್ರೋಲ್ ಇಂಜಿನ್ ಬರುತ್ತಾ ಅಥವಾ ಡೀಸೆಲ್ ಇಂಜಿನ್ ಬರುತ್ತಾ ಸರ್? ಇದು ಪ್ಯೂರ್ಲಿ ಪೆಟ್ರೋಲ್ ಇಂಜಿನ್. ಇದು ಡೀಸೆಲ್ ಹಾಕೊಂಡ್ರೆ ನಿಮಗೆ ವೈಬ್ರೇಷನ್ ಜಾಸ್ತಿ ಬರುತ್ತೆ, ವೈಬ್ರೇಷನ್ ಬಂತು ಅಂದ್ರೆ ಭತ್ತ ಉದುರುತ್ತೆ. ಸೊ ಹಾಗಾಗಿ ನಾವು ಪೆಟ್ರೋಲ್ ಸಜೆಷನ್ ಮಾಡ್ತೀವಿ ರೈತರಿಗೆ. ಈಸಿ ಸ್ಟಾರ್ಟಿಂಗ್ ಇರುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಈಸಿ ಸ್ಟಾರ್ಟಿಂಗ್ ಆಯ್ತು ಅಂದ್ರೆ ಅವ್ರಿಗೆ ಸಫರ್ ಪಡ್ಬೇಕಂತ ನಮ್ಮ ಸ್ಟಾರ್ಟಿಂಗ್ ಕಂಪ್ಲೇಂಟ್ ಎಲ್ಲ ಬರಲ್ಲ. ಹೋಂಡಾ ಕಂಪ್ನಿ ಇಂಜಿನ್ ಹಾಕಿದೀವಿ, 5.5 HP ಇಂಜಿನ್ ಇದೆ. ಹತ್ತತ್ರ ನೀವು 1 ಲೀಟರ್ಗೆ ಒಂದು ಎಕರ್ ನಿಮಗೆ ಕವರ್ ಮಾಡ್ಕೊಂಡ್ಬಿಡುವ ಎಕರೆ ಆರಾಮಾಗಿ ಕವರ್ ಮಾಡ್ಕೊಂಡು. ಸೊ ಆಮೇಲೆ ಸಿಂಗಲ್ ಮ್ಯಾನ್ ಪವರ್ ಅಲ್ಲೇ ಎಲ್ಲ ರನ್ ಮಾಡುತ್ತೆ. ಸಿಂಗಲ್ ಮ್ಯಾನ್ ಪವರ್, ನೀವು ಇದು ಟ್ರಾನ್ಸ್ಪೋರ್ಟಿಗೂ ನಿಮ್ಗೆ ಅನುಕೂಲ ಆಗುತ್ತೆ. ಏನಕ್ಕಂತಂದ್ರೆ 2-wheeler ಅಲ್ಲೂ ನೀವು ಹೇಳ್ಕೊಂಡು ಹೋಗ್ಬಿಡ್ಬೋದು, ಇಲ್ಲಿ ಆಟೋದಲ್ಲೂ ಹಾಕೊಂಡು ತಗೊಂಡು ಹೋಗ್ಬಿಡ್ಬೋದು. 2-wheeler ಅಲ್ಲಿ ಹ್ಯಾಂಡಲ್ ನ ಪ್ರೆಸ್ ಮಾಡಿದ್ರೆ 2 wheel ಅಲ್ಲಿ ನಿಮ್ಗೆ ಇದು ಮೂವ್ ಆಗುತ್ತೆ. ನ್ಯೂಟ್ರಲ್ ಮಾಡಿ ವೀಲ್ ಅಲ್ಲೂ 2-wheeler ಅಲ್ಲೂ ಹೇಳ್ಕೊಂಡು ಹೋಗ್ಬಿಡ್ಬೋದು. ಸೊ ಇಲ್ಲಿ ಅದು ಮೈಂಟೆನೆನ್ಸ್ ನಿಮ್ಗೆ ಎಲ್ಲ ತುಂಬಾ ಈಸಿ ಇದೆ, ಒಳ್ಳೆ ಮಿಷಿನ್ ಇದು. ರಾಗಿ ಭತ್ತ ಜೋಳ ಇದಕ್ಕೆ ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಆಗತ್ತೆ ಇದು. ಸಮಸ್ಯೆ ಇರಲ್ಲ. ಸಮಸ್ಯೆ ಬಂದ್ರೂ ನಮ್ಮ ಸರ್ವಿಸ್ ಡೀಲರ್ ಇದಾರೆ, ಎಲ್ಲಾ ತಾಲೂಕ್ ಮಟ್ಟದಲ್ಲೂ ಇದಾರೆ, ಡಿಸ್ಟಿಕ್ ಮಟ್ಟದಲ್ಲೂ ಡೀಲರ್ ಇದಾರೆ. ಅವ್ರು ನಿಮ್ಗೆ ಸರ್ವಿಸ್ ಪ್ರೊವೈಡ್ ಮಾಡ್ಕೊಡ್ತಾರೆ ಸರ್. ಇದ್ರ ಗೇರ್ ಬಂದು ಎಷ್ಟು ಸ್ಪೀಡ್ ಬರುತ್ತೆ, ಎಷ್ಟು ರಿವರ್ಸ್ ಸ್ಪೀಡ್? ಇದರಲ್ಲಿ 2 ಫಾರ್ವರ್ಡ್ ಇದೆ, 1 ರಿವರ್ಸ್ ಇದೆ. ಬಟ್ ರಿವರ್ಸ್ ಏನಕ್ಕಂದ್ರೆ ಟರ್ನಿಂಗ್ ಈಗ ಮಾಡ್ಕೊಳಕಷ್ಟೇ, ರಿವರ್ಸ್ ಅಲ್ಲಿ ಹಾರ್ವೆಸ್ಟ್ ಆಗಲ್ಲ. 2 ಫಾರ್ವರ್ಡ್ ಇರುತ್ತೆ, 2 ಫಾರ್ವರ್ಡ್ ಅಲ್ಲಿ ನೀವು ಫಾರ್ವರ್ಡ್ ಮಾಡ್ಕೊಂಡು ನೀವು ಅದನ್ನ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋದು.